ಇಪ್ಪತ್ತೆರಡು ರೂಮ್ ಇವೆ ಮಗಳೇ. ಇಪ್ಪತ್ತೆರಡು ರೂಮ್ಗಳ ಮಗು, ನಾವು ನಮ್ಮ ಆಸ್ತಿ ಪಾಸ್ತಿ ಎಂದು ಅಕ್ಕ ಪಟ್ಟಣ ಬಿಟ್ಟು ಬಂದಿದ್ದೀವಿ ಅಲ್ಲ, ಬದಲಿಗೆ ಸಿಕ್ಕಿದೆ ಅಂತ ಇಟ್ಕೋ. ಆದ್ರೆ ಈ ಬಂಗ್ಲೆ ಇರೋ ರೀತಿ ನೋಡಿ, ಎಂತ ಸ್ಮಶಾನವನ್ನ ಇಲ್ಲಿ ತೆಗೆದಿದೆ ಅಂದ್ರೆ ಹೆದರಿಕೆ ಆಗುತ್ತೆ. ಎಷ್ಟೋ ತಿಂಗಳುಗಳಿಂದ ಯಾರು ವಾಸ ಮಾಡ್ತೀರಾ ಅಂದ್ಮೇಲೆ ಈ ಮೌನ ಇರದೆ ಬಿಕ್ಕಿರುತ್ತೇನು? ನಾನಂತೂ ಅಲ್ಲಾಗೆ ಕೃತಜ್ಞತೆ ಅರ್ಪಿಸ್ತೇನೆ, ನಮಾಜ್ ಓದ್ತೇನೆ, ಹಾಳ ಕೆಂಪಿದ ಬಿಡುಗಡೆ ಸಿಕ್ತಲ್ಲ ಸಾಕು. ಪ್ರಸಿದ್ಧರಾದ ರತ್ನದ ವ್ಯಾಪಾರಿ ರತನ್ಲಾಲ್ ಚೌಹರಿಯವರ ಬಂಗ್ಲೆ ಅಂತ ಯಾರೋ ಹೇಳ್ತಿದ್ರು. ನೋಡಿ ಬಲ್ಲಪ್ಪ, ಏನೇನು ಸಿಕ್ಕಬಹುದು? ಹಾ ಇವಾಗಿ ಬಾ, ನಾ ಇಲ್ಲೇ ಕುಳಿತಿರ್ತೀನಿ. ಅಲ್ಲ, ಈ ಬಂಗ್ಲೆ ಅಲಾಟ್ ಆದ್ಮೇಲೆ ನನ್ನ ತೆರವಿದ ಭಾರ ಒಮ್ಮೆಗಿಳಿದೋಯ್ತು ಅಂತ ಅನಿಸ್ತಿದೆ. ಹಾ ಜಮೇ ಬೇಟ, ಎಲ್ಲ ರೂಮ್ಗೂ ಹೋಗ್ಬ, ದೀಪ ಹಾಕಿ ನೋಡು, ನಲ್ಲಿ ಬಿಟ್ಟು ನೋಡು, ಇಲ್ಲಿ ಏನೇನು ಕೊರತೆಗಳಿದೆ ಅದನ್ನು ಗುರುತು ಮಾಡಿ ಚೀಟಿ ಮಾಡು. ಬೆಸ್ಟ್ ನೋಡಿ ಹೇಳ್ಬೇಕು. ನನಗೆ ಯಾಕೋ ಹೆದರಿಕೆ ಆಗ್ತಾ ಇದೆ ರೀ. ಹೆದರಿಕೆ ಯಾಕೆ? ಅದು ಯಾಕೆ ಅಂತ ಗೊತ್ತಿಲ್ಲ. ಅದೆಷ್ಟು ಆಸೆ ಕನಸುಗಳಿಂದ ಕಟ್ಟಿದ್ದಾರೇನೋ ಈ ಬಂಗ್ಲೆನ ಕಟ್ಟಿದವರು. ಹೀಗೆಲ್ಲ ಅಸಭದ ಮಾತು ಯಾಕೆ ಆಡ್ತೀರಿ ಬೇಗ? ಈಗಲೂ ನಮ್ಮ ಹಳೆ ಮನೆಯಲ್ಲಿ ಒಂದು ಹಿಂದೂಗಳ ಸಂಸಾರ ತಿಮ್ಮನರೆಗೆ ಅಂತ ಓಡಾಡ್ತಿರಬಹುದು. ನನ್ನ ನಿಮ್ಮ ಬಗ್ಗೆ ಯೋಚಿಸುವುದು ಬೇಡ, ಆದ್ರೆ ಜಾವೇದ್ ತಂಗಿರ್ಗಾಗಿ ಆದರೂ ನಾವಿಲ್ಲಿ ಕಾಲು ಊರಲೇಬೇಕು. ಹೇಳಿ ನನ್ನನ್ನು ಹೊಡೆದಿ,
ರಾವಿ ನದಿಗೆ ತಳ್ಳಿದ್ದೀರೇನು? ನನ್ನನ್ನು ತಳ್ಳಿ ಈ ಬಂಗಲೆಯನ್ನು ನಿಮ್ಮ ವಶಕ್ಕೆ ತಗೊಳ್ತೀರೇನು? ನಾನು ಬದುಕಿರೋವರೆಗೂ ಈಗ ಆಗೋದಿಕ್ ನಾನು ಬಿಡೋದಿಲ್ಲ. ಇದೆಂತ ಕಷ್ಟ ಕೊಟ್ಟಪ್ಪ ಒಳ್ಳೆತನಕ್ಕೆ ಇದು ಕಾಲ ಅಲ್ಲ ರೀ. ನೀವ್ ಕಸ್ಟೋಡಿಯನ್ ಆಫೀಸ್ಗೆ ಹೋಗಿ ಹೋಗಿ ಈಗ ಹೋಗಿ ಕೇಳ್ಕೊಂಬನ್ನಿ. ಮಗ ನೀನ್ ಹೋಗಿ ಯಾರನ್ ಬೇಕಾದ್ರೂ ಕಳ್ಕೊಂಡ್ ಬಾ. ಪ್ರಾಣಕ್ಕಿಂತ ಹೆಚ್ಚು ಅವನಿನ್ನೇನ್ ತಾನೇ ತಗೊಳ್ತಾನೆ. ಪ್ರಾಣ ಕೊಡ್ಲಿಕ್ಕೆ ನಾನೇ ಸಿದ್ಧವಾಗಿದ್ದೀನ. ಮಾಡ್ಲಿ ನಾನು ರೀ ನೀವು ಕಸ್ಟೋಡಿಯನ್ ಆಫೀಸ್ಗೆ ಹೋಗಿ ಈ ಕಾಲೇ ಆಗ್ತಾ ಇರೋ ಬಂಗ್ಲೆನ ನಮ್ಗೆ ಯಾಕಾದ್ರೂ ಅಲರ್ಟ್ ಮಾಡಿದ್ರು ಅಂತ ಕೇಳ್ಕೊಂಬನ್ನಿ. ಹೋಗಿ ನೀವು ಮಗ ನೀ ಹೋಗಿ ಆ ಪೊಲೀಸ್ ಅವ್ರನ್ನ ಕರ್ಕೊಂಬ. ನಿಮ್ಮನ್ನು ಅಜ್ಜಿಯನ್ನು ಇಬ್ಬರನ್ನು ಕ್ಯಾಂಪ್ಗೆ ಕರ್ಕೊಂಡು ಹೋಗ್ತಾರೆ. ಇಲ್ಲಿ 22 ಬಂಗ್ಲೆನ ಯಾರೋ ಒಬ್ಬ ಸಿಂಧಿ ಬಂದು ಮಜಾ ಮಾಡ್ತಾನೆ. ಸಾಬ್ ನನ್ಗೇನು ಅರ್ಥವಾಗ್ತಿಲ್ಲ ಸಾಬ್, ಇವಾಗ ಏನ್ ಮಾಡಿ ಸಾಬ್ ನಾನು? ರೇ ಸ್ವಾಮಿ, ನೀವು ಅದೃಷ್ಟವಂತರು ಅಂತಲೇ ಹೇಳ್ಬೇಕು. ಯಾಕಂದ್ರೆ ಇಷ್ಟು ದೊಡ್ಡ ಬಂಗಲೆ ಅದು ಈ ಲಾಹೋರ್ ನಗರದ ರತ್ನ ವ್ಯಾಪಾರಿಯ ಮನೆ ಯಾವುದೇ ಪ್ರಯಾಸಗಳು ನಿಮ್ಗೆ ಸಿಕ್ಕಿದೆ ಅರ್ಥ ಮಾಡ್ಕೊಡ್ರಿ ಸಾಬ್. ಮತ್ತೆ ಸುಮ್ಮನೆ ಹೋಗಿ ಮನೇಲಿ ಹೋಗಿ ಸಾಬ್. ಮತ್ತೆ ಆ ಮುಕ್ಕಿ, ಅರೆ ಜನಾಬ್ ಮುದ್ಕೆ ಮುದ್ಕೆ ಅಂತಿರಲ್ರಿ, ಅವಳೆ ಮುಲಿನ ಅವಳೆ ನಿಮ್ಮನ್ನ ತಿಂದಾಗ್ತಾಳ ಅಥವಾ ನಿಮ್ಮನ್ನ ಸಾಯಿಸ್ಬಿಡ್ತಾಳ? ಇಲ್ಲ, ನಿಮ್ಮನ್ನು ಮನೆಯಿಂದ ಹೊರಗಡೆ ಆಗ್ತಿರಲ್ಲ. ಇಲ್ಲ ಅಲ್ವಾ, ನೀವು ಆರಾಮಾಗಿರಿ. ಅದ್ ಸರಿ, ಆಕೆಯನ್ನು ವಯಸ್ಸು ಎಷ್ಟಂದ್ರಿ? ಒಂದ್ 70 ರಿಂದ 75 ಇರ್ಬೋದು ಸಾಬ್.
ಜನ ಮಿರ್ಜಾ ಸಾಹೇಬ್ರೆ ಆ ಹುದುಕಿಯನ್ನು ಅಮೃತವನ್ನೇನು ಕುಡ್ದಿಲ್ವಲ್ಲ, ಇನ್ನು 4-5 ವರ್ಷಗಳಲ್ಲಿ ಹರ ಹರ ಅಂತಾಳೆ, ಆಗ ಇಡೀ ಬಂಗಲೆ ನಿಮ್ಮದೇ ಹಕ್ಕಾಗುತ್ತೆ, ನೀವು ಆರಾಮಾಗಿರಿ. ಹಾ ಸರ್, ನೀವು ಹೇಳೋದು ನಿಜ. ಆ 2 ತಿಂಗಳು ಕಳೆದಿದ್ದ ಕ್ಯಾಂಪ್ದಲ್ಲಿ ನೆನೆಸ್ಕೊಂಡ್ರೆ ಆ ನರ್ಕೊಂದು ಶತ್ರುಗೂ ಬೇಡ, ನಾನೇ ಮನೆ ಖಾಲಿ ಮಾಡೋಲ್ಲ ಸರ್. ಇಲ್ಲ ಸರ್, ನಾನೇ ಮನೆ ಖಾಲಿ ಮಾಡೋಲ್ಲ. ಜನ ಮಿರ್ಜಾ ಸಾಹೇಬ್ರೆ, ಒಬ್ಬ ಮುದುಕಿಯನ್ನು ದಾರಿಗೆ ತರ್ಲಿಕ್ಕೆ ಆಗಲಿಲ್ಲ ಅಂದ್ರೆ ತರ್ತೀನಿ ಸಾಬ್, ತರ್ತೀನಿ, ನಂಗೆ ಸ್ವಲ್ಪ ಕಾಲಾವಕಾಶ ಬೇಕು ಅಷ್ಟೇ. ತಗೊಂಡ್ರೆ ಯಾರು ಬೇಡ ಅಂದ್ರು ಬರ್ರೇ ಇಲ್ಲಿ ಸಾಬ್. ಆ ಯಾಕೂಬ್ ಖಾನ್ ಇದಾನಲ್ಲ. ಯಾಕೂಬ್ ಖಾನ್? ಹೌದು, ಆ ಯಾಕೂಬ್ ಖಾನ್ ಅವಾಗ ಹೇಳಾದ್ರಿ ಕಣ್ಣು ಮುಚ್ಚಿ ಕಣ್ ತೆಗೆಸ್ಟ್ರ ನಿಮ್ ಕೆಲಸ ಮುಗಿಸಿರ್ತಾನೆ ಹೇಳಾದ್ರಿ. ಹಾ ಸಾಬ್, ಹಾಗೆ ಮಾಡ್ತೀನಿ. ಹತ್ತ
ಕಣ್ಣಿಗೆ ಬಣ್ಣಿಸಲಿ ತೆರೆದ ಬೀದಿಯಲ್ಲಿ ನಡೆದದ್ದ ಹೆಣ್ಣುಗಳ ಮಾನ ಮುರ ಬಟ್ಟೆಯಾದದ್ದ ಏಕಾಂತದಲ್ಲಿ ಸುರಿದ ನಿಟ್ಟುಸಿರ ಭಂಡಾರವನ್ನು ಮಂದಿ ಮಧ್ಯದಲ್ಲಿ ಹಾಕಿದರಂತೆ ರಾಜಿಗೆ ಅದನ್ನು ಕಾಲ ಪ್ರವಾಹದಲ್ಲಿ ಕೊಚ್ಚಿ ಹೋಗಿ ನಾನು ನಾಸಿ ಗಿಡಗಂಟೆ ಜನಸೇವಕರು ಹಾಗಾದರೆ ನಿಮ್ಮನ್ನು ಕಂಡರೆ ನಾವು ಹೆದರ್ಕೊಂಡಿರ್ಬೇಕನ್ನಂಗಾಯ್ತು. ಯಾಕ್ರಿ? ಜನಸೇವಕರನ್ನು ಕಂಡರೆ ನನಗೆ ಹೆದರಿಕೆ. ಏನ್ರಿ ಹಂಗಂದ್ರೆ? ನೋಡ್ತಮ್ಮ, ನಿಜ ಸಂಗತಿ ಅಂದ್ರೆ ಇತ್ತೀಚೆಗೆ ಶಬ್ದಗಳ ಹೃದಯಗಳಷ್ಟೇ ಬದಲಾಗಿಲ್ಲ, ಶಬ್ದಾರ್ಥಗಳು ಬದಲಾಗಿವೆ. ಜನಸೇವಕರೆಂದರೆ ದೊಡ್ಡ ಅಧಿಕಾರಿ ಅಥವಾ ಶಾಸಕ ಎಂಬೆಲ್ಲ ಅರ್ಥಗಳು ಬಂದು ಬಿಟ್ಟಿವೆ. ಇನ್ನು ದೊಡ್ಡ ಅಧಿಕಾರಿ ಅಥವಾ ಶಾಸಕ ಅಂದ್ರೆ ಯಾರಿದ್ರಲ್ಲ ಹೇಳಿ, ನಿಮ್ಮ ಭಾಯಿ ಅಲ್ಲ ಆಫೀಸ್. ಚಲ್ ಚಲ್ ಪೈಲ್ವಾನ್. ವಾಲೇಕುಂ ಸಲಾಂ. ನಿಮಗೆ ತಾನೇ ರಚನ್ ಚೌಹಾರಿ ಬಂಗ್ಲೆ ಅಲರ್ಟ್ ಆಗಿರೋದು? ಹೌದು. ಅಲ್ಲೇನೋ ಸಮಸ್ಯೆ ಇದೆಯಂತ ಸುದ್ದಿ ಬಂತಲ್ಲ. ಸರಿ, ನೀವ್ಯಾರು ಅಂತ ಗೊತ್ತಾಗ್ಲಿಲ್ಲ. ಬನ್ನಿ ಬನ್ನಿ. ಇಲ್ಲಿನ ಚಿನ್ನ ಪಿಳ್ಳೆಗಳಿಗೂ ನಮ್ ಪೈಲ್ವಾನ್ ಯಾರು ಅಂತ ತುಂಬಾ ಚೆನ್ನಾಗಿ ಬಿಡ್ತು. ಇಡೀ ಮಹೋಲದ ಬಗ್ಗೆ ತುಂಬಾ ಕಣಿಕರ ಇಟ್ಕೊಂಡಿದ್ದಾರೆ. ಯಾರಿಂದಲೂ ಆಗದ ಕೆಲಸಗಳನ್ನು ನಮ್ ಪೈಲ್ವಾನ್ ಮಾಡ್ಕೊಡ್ತಾರೆ. ಇರ್ಲಿ ಇರ್ಲಿ, ಅಲ್ಲಿ ಏನ್ ಸಮಸ್ಯೆ ಹೇಳು. ರತನ್ ಚೌಹಾನ್ ಅಂತ ಇನ್ನು ನಮ್ಮ ಬಂಗಲೆಯಲ್ಲೇ ಇದ್ದಾಳೆ. ಇದೇಕ್ ಸಾಧ್ಯ? ಇದು ಸಾಧ್ಯವಾಗಿದೆ. ಆಕೆನ ನೋಡಿದೀವಿ ಮತ್ತೆ ಮಾತಾಡಿದೀವಿ ಕೂಡ. ಆ ಮುದುಕಿ ಆ ಬಂಗ್ಲೆಯಲ್ಲಿ ಒಂದು ದೊಡ್ಡ ಗಂಟನ್ನ ಇಟ್ಟಿದ್ದಾಳೆ ಅಂತ ಕಾಣಿಸುತ್ತೆ. ಇದಕ್ಕೆ ನೀವೇನು ಯೋಚನೆ ಮಾಡಿದ್ದೀರಿ? ಅಪ್ಪ ಕಸ್ಟೋಡಿಯನ್ ಕಚೇರಿಗೆ ಹೋಗಿದ್ದಾರೆ. ಕಚೇರಿಯವರು ನೀವು ಬಂಗ್ಲೆನ ಖಾಲಿ ಮಾಡಿ ಅಂತ ಹೇಳ್ತಿದ್ದಾರೆ. ವಾರ ತುಂಬಾ ಚೆನ್ನಾಗಿದ್ದಾರೆ. ನಿಮ್ಮನ್ನ ಖಾಲಿ ಮಾಡ್ಸಕ್ಕಾಗಲ್ಲ, ಮುದುಕಿನ ಖಾಲಿ ಮಾಡು ಅಂತಾರೆ. ಆಮೇಲೇನು? ನಮ್ಗೆ ತುಂಬಾ ಚಿಂತೆ ಆಗಿದೆ. ಏ, ಇದ ಚಿಂತೆ ಮಾಡೋದೇನ್ರಿ ಇದೆ? ಹಾಗಾದ್ರೆ ನಾವೇನ್ ಮಾಡ್ಬೇಕು? ನಿಮ್ ಕೈಲೇನು ಮಾಡಕ್ಕಾಗಲ್ರಿ. ನೋಡಿ ಮರಿ, ನಿಮ್ಮ ಅಪ್ಪ ಹೇಳು, 2-3 ಸಾವಿರ ಮಾಸೆಗೋಸ್ಕರ ಲಕ್ಷಾಂತರ ರೂಪಾಯಿ ಬಂಗ್ಲೆ ಕಲ್ಕೋಬೇಡ ಅಂತ ತಿಳಿದೇನಾ? ಚಲ್ ಚಲ್ ಸಾಬ್. ಏ ಚಟ, ಚಲ್ ಚಲ್. ಹೊರಗಡೆ ಬೀಳೋಕೆ ಪ್ರಯತ್ನ ಪಡ್ತಾ ಇದ್ರೆ ನೀವು ಹತ್ರ ಬಿಟ್ಕೊಂಡು ಹಚ್ಕೊಳಕ್ ಶುರು ಮಾಡಿದ್ರೆ
ಚೆನ್ನಾಗಿ ಹೇಳಿದ್ರಿ, ನಾನು ಮುಗಿನ ಹಚ್ಕೊಳ್ಳಿ. ಇದಾಯ್ತು ಸೆಂಡ್ರು ಸಾಯಬ್ ಸಲುವಾಗಿ ಆ ಮುದ್ಕಿ ಜೊತೆ ಮಾತಾಡ್ಬೇಕಾಗಿ ಬಂತು. ಇಲ್ಲ ಅಂದ್ರೆ ಆ ಮುದ್ಕಿ ಜೊತೆ ಯಾರು ಮಾತಾಡ್ತಾರೆ? ಇದಾಯ್ತು ಸೆಂಡ್. ಹೌದು, ಅವ್ರ ಮನೇಲಿ ಇಡ್ಲಿ ಮತ್ತೆ ಸೌದೆ ಇರ್ಲಿಲ್ಲಂತೆ. ಅಂತದ್ರಲ್ಲಿ ತಮ್ಮ ಸ್ನೇಹಿತರನ್ನ ಊಟಕ್ಕೆ ಕರೆದಿದ್ದಾರೆ. ಪಾಪ ಅವ್ರ ಹೆಂಡತಿ ಗಾಬರಿ ಪಟ್ಕೊಂಡು ನಮ್ಮ ಮನೆ ಕೇಳಕ್ ಬಂದಿದ್ರು, ಇಡ್ಲಿ ಅಥವಾ ಸೌದೆ ಇದ್ರೆ ಕೊಡಿ ಅಂತ. ಇಲ್ಲಿ ಇರೋದೆಲ್ಲ ಆ ಮುದ್ಕಿನಲ್ವೇನೋ, ಅದಕ್ಕೆ ಆ ಮುದ್ಕಿ ಜೊತೆ ಮಾತಾಡ್ಬೇಕಾಗ ಬಂತು. ನೋಡಿ, ಇರೋದೆಲ್ಲ ಅವ್ರದಲ್ಲ, ಒಂದು ಸೂಜಿ ಕೂಡ ಅವ್ರದಲ್ಲ, ಇರೋದೆಲ್ಲ ನಮ್ದು. ನೋಡಿ ಬೇಗಂ, ನೀವು ಈ ರೀತಿಯಾಗಿ ಅವ್ರಿಗೆ ತಕ್ಕಿ ಬಕ್ಕಿ ನಡೀತಾ ಹೋದ್ರೆ ಈ ಮನೆನ ನಮ್ಮ ಕೈಯಿಂದ ನಾವು ಕಳ್ಕೋಬೇಕಾಗತ್ತೆ. ನಾಳೆ ಯಾರಾದ್ರೂ ಅವಳ ನೆಂಟ ಸಂಬಂಧಿಕ ಅಂತ ಬಂದ್ರೆ ಆ ಮುದುಕಿನ ಮನೆಯಿಂದ ಹೊರಗೆ ಹಾಕೋದಿರ್ಲಿ, ನಾವೇ ಈ ಮನೆ ಬಿಟ್ಟು ಹೊರಗಡೆ ಹೋಗ್ಬೇಕಾಗತ್ತೆ. ಆದ್ರೆ ಈ ಮುದುಕಿ ಕೈಯಿಂದ ತಪ್ಪಿಸ್ಕೊಳ್ಳೋದಾದ್ರೆ ಹೇಗೆ ಅಂತ. ಬಂಗ್ಲಾ ಬೈ ಯಾರಿಗುಂಟು ಯಾರಿಗಿಲ್ಲ,
ಇಪ್ಪತ್ತೆರಡು ರೂಮ್ ಇದ್ ಬಂಗ್ಲೆ ಏನಿದ್ದೆ ಸಾಹೇಬ್ರೇ, ಯೋಚನೆ ಮಾಡಿ ನೋಡಿ. ಬರ್ಲಾ ಉದಾಗಿ ಕಸಂ. ಜಾವಿದು ಬೇಡ ಅಂದಂತೆ, ಹಾಗೆ ಮಾಡೋದು ಬೇಡ ಅಂತ ಸ್ಪಷ್ಟವಾಗಿ ಅವ್ರಿಗೆ ಹೇಳದ್ನಂತೆ. ಆದ್ರೆ ಮಹಡಿ ಮೇಲಿರೋ 11 ರೂಮ್ಗಳ ದುರಾಶೆ ಆ ದುಷ್ಟರನ್ನ ಇಲ್ಲಿ ಕರ್ಕೊಂಡ್ಬಂದಿದೆ. ಏನ್ ಮಾತಾಡ್ತಾ ಇದ್ದೀರಿ ನೀವು? ಮೊದ್ಲು ಅವರು ಏನ್ ಹೇಳಿದ್ರು ಗೊತ್ತಾ? ಮಹಡಿ ಮೇಲಿರೋ 11 ರೂಮ್ಗಳು ಕಸ್ಟೋಡಿಯನ್ ನಿಂದ ಅವರಿಗೆ ಅಲರ್ಟ್ ಆಗಿದೆ ಅಂತ ಹೇಳಿದ್ರು. ಸುಳ್ಳು. ಮತ್ತೇನು, ಅವನು ತನ್ನಂತಾನೇ ಇಸ್ಲಾಂ ಸೇವಕ ಅನ್ಕೊಂಡ್ಬಿಟ್ಟಿದ್ದಾನೆ. ನನ್ಗೆ ಅನಿಸ್ತಿರುವಂತೆ ರತನ್ ತಾಯಿ ಮನೆಗೆ ಏನಾದ್ರೂ ಬಚ್ಚಿಟ್ಟಿರ್ಬೋದಂತ ಅವ್ರಿಗೆ ಅನುಮಾನ ಬಂದಿರೋ ಕಾಣ್ತಿದೆ. ನಿಜ ಹೇಳ್ಬೇಕಂದ್ರೆ ಅವ್ರ ದೃಷ್ಟಿ ಅದ್ರ ಮೇಲಿದೆ. ಏನ್ ಮಾಡಕ್ಕಾಗುತ್ತೆ? ನಮ್ಮನ್ನ ನಾವು ಮತ್ತೆ ಆ ಮುದುಕಿನ ನಾವೇ ಕಾಪಾಡ್ಕೋಬೇಕು. ಅಲ್ಲಾಹು ಅಕ್ಬರ್ ಅಲ್ಲಾಹು ಅಕ್ಬರ್ ಎಚ್ಚರವಾಗಿಟ್ಟುಕೊಂಡೇ ಕಾಲ ಕಳೆದಿದ್ದೀರಾ? ಈಗ ಒಂದೆರಡು ಕೆಲಸ ಮಾತ್ರ
ಆಯ್ತು, ನಿಮಗಾಗಿ ಒಂದು ಗಜಲ್ ಹೇಳ್ತೀನಿ ಕೇಳಿ. ನೀ ಗುಂಪಿನಲ್ಲಿ ನಾ ಸವಿತೆಯಲ್ಲಿ, ಹೇಗೆ ಸವಿ ನೀಡಿದ್ದು ಕವಿತೆ ನಿನಗೆ, ಕವಿತೆ ಅರ್ಥವಾದೀತು ಹೇಗೆ, ನಿನ್ನ ಹೃದಯ ಬೆರಗೀತು ಹೇಗೆ, ನಿನ್ನದೆಲ್ಲ ತೋರಿಕೆಯ ಆಟ, ನಿನ್ನ ಪ್ರತಿ ಆಟ ಲುಕಿನಾಟ. ಏ, ಈ ಕವಿ ಕಟ್ಕೊಂಡು ನಾವೇನ್ರಿ ಮಾಡೋಣ, ಬರೀ ಮನ್ಸಿಗೆ ಬಂದಿದ್ ಬರೀತಾರೆ. ಇಲ್ಲಿ ಈ ಪಾಕಿಸ್ತಾನದಲ್ಲಿ ನಾಸ್ತಿಕತೆ ತಾಂಡವ ಆಡ್ತಾ ಇದೆ, ಇಲ್ಲಿ ಮನುಷ್ಯ ಕಾಮಿಡಿ ಮಾಡ್ತಾ ಇದಾರೆ. ಏನಾಯ್ತು ಸರ್? ಏನಾಯ್ತು ಅಂದ್ರೆ ಏನಾಯ್ತು, ಆ ಹಿಂದೂ ಮುದುಕಿ ರಾಜರೋಷ ಓಡಾಡ್ತಿದ್ದಾಳೆ, ದಿನಾಲು ರಾವಿ ನದಿಯಲ್ಲಿ ಸ್ನಾನ ಮಾಡ್ತಿದ್ದಾಳೆ, ಪೂಜೆ ಮಾಡ್ತಿದ್ದಾಳೆ, ನಮಗೆಲ್ಲ ಎದುರು ಮಾತಾಡ್ತಾ ಇದ್ದಾಳೆ, ಆದ್ರೂ ನಮ್ಮಿಂದ ಏನು ಮಾಡೋಕ್ಕಾಗ್ತಾ ಇಲ್ಲ. ಇದನ್ನೆಲ್ಲ ಯಾರಾದ್ರೂ ಏನು ಅಂತ ಕೇಳಿದಾರೇನು? ರಾವಿ ನದಿಯಲ್ಲಿ ಸ್ನಾನ ಮಾಡಬಾರ್ದು, ಪೂಜೆ ಮಾಡಬಾರ್ದು, ಎದುರಿಗೆ ಎದುರಿಗೆ ಮಾತನಾಡಬಾರ್ದು ಅಂದ್ರೆ ನನ್ನಂಗಾಯ್ತು. ಆದ್ರೂ ತಪ್ಪಲ್ವೇನು? ಮೈಜಾನ್, ಬೇರೆ ಧರ್ಮದ ಬಗ್ಗೆ ತಿಳಿದುಕೊಳ್ಳುವುದು ಧರ್ಮ ಬಾಹಿರವಾಗುವುದಿಲ್ಲ. ಆದರೂ ಅದು ತಪ್ಪಲ್ವೇನು? ಇಲ್ಲ, ತಪ್ಪೇನು ಇಲ್ಲ. ನಿಮಗೆ ಗೊತ್ತಿರಬೇಕು, ಕುರಾನ್ನಲ್ಲಿ ಯಹೂದಿ ಮತ್ತೆ ಕ್ರೈಸ್ತ ಧರ್ಮಗಳ ಉಲ್ಲೇಖವಿದೆ. ರೇ ಸ್ವಾಮಿ, ಯಹೂದಿ ಧರ್ಮ ಮತ್ತೆ ಕ್ರೈಸ್ತ ಧರ್ಮದ ಮಾತೆ ಬೇರೆ, ಹಿಂದೂ ಧರ್ಮದ ಮಾತೆ ಬೇರೆ. ಹೇಗೆ ಬೇರೆ? ರೇ, ಅದು ಬೇರೆ ಅಂದ್ರೆ ಬೇರೆನೆ ರೀ. ಅದೇನಂತ ಹೇಳಪ್ಪ? ರೇ, ಅವಳು ಯಾರು ಹೆದರ್ತಾಳೆ? ಯಾರಿಗೆ ಆಗಲಿ, ಆಕೆ ಯಾಕೆ ಹೆದರ್ಬೇಕು? ಆಕೆ ಕಳ್ಳತನ ಮಾಡಿದ್ದಾಳೇನೋ, ಲೂಟಿ ಮಾಡಿದ್ದಾಳೇನೋ, ಅಥವಾ ಯಾರನ್ನಾದರೂ ಕೊಲೆ ಮಾಡಿದ್ದಾಳೇನೋ? ಆದರೆ ನಾವು ಇದನ್ನ ಸಹಿಸಿಕೊಂಡು ಕೂತಿರಕ್ಕಾಗಲ್ಲ. ಯಾಕೆ ಸಹಿಸಿಕೊಂಡಿರಕ್ಕಾಗಲ್ಲ? ರೇ ಸ್ವಾಮಿ, ಅವಳು ನಮ್ ಹೆಂಗಸು ಜೊತೆ ಹೋಗ್ತಾಳೆ, ಖುಷಿ ಖುಷಿಯಾಗಿ ತಮ್ಮ ಧರ್ಮದ ಬಗ್ಗೆ ಭಾಷಣ ಮಾಡ್ತಾಳೆ. ಹೇಳಿ, ಜನರನ್ನು ಇಲ್ಲಿಂದ ಅಲ್ಲಿ ಕಳಿಸೋ ಕಾಂಟ್ರಾಕ್ಟ್ ತಗೊಂಡಿದ್ದೀರೇನು ನೀವು? ಆಕೆ ಇಲ್ಲಿರುವುದು ಅಥವಾ ಭಾರತಕ್ಕೆ ಹೋಗುವುದು ಆಕೆಯ ಇಷ್ಟಕ್ಕೆ ಬಿಟ್ಟಿದ್ದು. ಅಜಾನ್, ನಂಬುಗೆ ಎಂಬ ಹೃದಯ ಕನ್ನಡಿಯ ಒಡೆಯಾಗಿದೆ. ನಂಬುಗೆ ಎಂಬ ನನಗೇನು ಗೊತ್ತಿಲ್ವೋ ಅದಕ್ಕಾಗಿ ರಕ್ತದ ಕೋಡಿ ಹರಿಸೋದ್ರಲ್ಲಿ ಯಾವ ಅರ್ಥವಿದೆ? ಸಂಡಿಗೆ
ಹಾಕಕ್ ಹೋಗ್ತಾರೆ, ಮತ್ತೆ ನಫೀಸ್ ಅಣ್ಣನ ಆಸ್ಪತ್ರೆಗೆ ಕರ್ಕೊಂಡ್ ಹೋಗ್ತಾರೆ. ಅಮ್ಮ ಮನೆಗ್ ಬರದೆ ರಾತ್ರಿ 10 ಗಂಟೆ ಆಗುತ್ತೆ. ಈಗಿರುವಾಗ ಅಮ್ಮ ನಿಂತು ಭೇಟಿ ಆದ್ರೆ ಹೇಗಾಗುತ್ತೆ? ಅದು ಅಲ್ಲದೆ ಮೌಲಾದ ಎಲ್ಲಾ ಮಕ್ಕಳು ನಾಲಿಗೆ ಮೇಲೂ ಅಮ್ಮಂದ ಹೆಸರು. ಏ ಮಗಳೇ, ಎಷ್ಟೊಂದು ಹೊಗಳ್ತಿದ್ದೀಯವ್ವ ನೀನು, ಕೈ ಕಾಲು ಆಡ್ತಿದ್ರೆ ತಾನೇ ಮೈ ಹಗುರ ಆಗೋದು. ನಾನು ನಿನ್ನೂ ಬರ್ತೀನಿ ಅಂದ ಹಾಗೆ. ಮಗ, ನಿನ್ನ ಹತ್ರ ಒಂದು ಮಾತು ಕೇಳಬೇಕಿತ್ತು. ಕೇಳಿ ಅಮ್ಮ. ದೀಪಾವಳಿ ಹಬ್ಬ ಬರ್ತಿದೆ ಮಗ, ಪ್ರತಿ ಸಾರಿಯಂತೆ ನಾನು ದೀಪಗಳನ್ನ ಹಚ್ಚಿ ಪೂಜೆ ಮಾಡ್ತೀನಿ. ಇದಕ್ಕೆ ನಿಮ್ಮ ಆಕ್ಷೇಪಣೆ ಏನು ಇಲ್ಲ? ಅಯ್ಯೋ ಅಮ್ಮ, ಇದನ್ನೆಲ್ಲ ನೀವು ಕೇಳ್ಬೇಕಾ? ಮೊದಲು ನೀವು ನೀವ್ ಹೇಗೆ ಆಚರಿಸ್ತಿದ್ರ ಹಾಗೆ ಆಚರಿಸಿ. ಹಾಗಲಪ್ಪ, ಹಾಗಲ್ಲ. ನಿನ್ನೆ ನಿಮ್ಮ ಮನೆಯಲ್ಲಿ ದೀಪಾವಳಿ ಹಬ್ಬ ಆಚರಿಸ್ರಂತ? ಹೌದು, ಆಚರಿಸಿದ್ವಿ. ಪೂಜೆನೂ ಮಾಡಿದೀರಂತೆ? ಅದ್ ಸರಿ, ಅದನ್ನೆಲ್ಲ ನೀವೇ ಕೇಳ್ತಿದ್ದೀರಾ? ನೀವು ಆ ಕಾಫಿ ರಂಗಸಿಗೆ ಆಶ್ರಯ ಕೊಟ್ಟಿರೋದಿಲ್ಲ, ಇಷ್ಟೆಲ್ಲ ಆಗಿರೋದು. ಸ್ವಾಮಿ, ಸ್ವಲ್ಪ ನಾಲ್ಕೇ ಬಿಗಿಯಡ್ ಮಾತಾಡಿ. ಮೊದಲನೇದು, ನೀವು ಪ್ರಶ್ನೆ ಕೇಳೋ ಅಧಿಕಾರ ಇಲ್ಲ. ಎರಡನೇದು, ನೀವು ಕೇಳಿದಕ್ಕೆಲ್ಲ ಉತ್ತರ ನಾನು ಕೊಡ್ಬೇಕಾಗಿಲ್ಲ. ರೇ ಸ್ವಾಮಿ, ನೀವು ಗೈರಿಸ್ ನಮ್ ಕೆಲ್ಸ ಮಾಡಿಸ್ತಿದ್ರಿ, ಇದನ್ನೆಲ್ಲ ನೋಡ್ಕೊಂಡು ನಮ್ ಕೈ ಸುಮ್ನೆ ಇರಕ್ಕಾಗಲ್ಲ. ಸಮಸ್ಯೆ ಏನದ ಸಮಸ್ಯೆ? ಸಿಕ್ಕಂದರ್ ಮಿರ್ಜಾ ಸಾಹೇಬರ ಮನೆಯಲ್ಲಿ ನಿನ್ನೆ ಪೂಜೆ ಮಾಡಿದ್ದಾರೆ, ವಿಗ್ರಹದ ಪೂಜೆ ಮಾಡಿದ್ದಾರೆ. ಇದು ಧರ್ಮದ್ರೋಹವಲ್ಲದೆ ಮತ್ತೇನು? ಏನ್ ವಿಷಯ ಮಿರ್ಜಾ ಸಾಹೇಬ್ರೆ? ರೇ, ಅವ್ರೇನ್ ಹೇಳ್ತಾರೆ ನಾನ್ ಹೇಳ್ತೀನಿ ಕೇಳಿಸ್ಕೊಳ್ಳಿ. ಅರೆ, ಇವ್ರ ಮನೆ ವಿಚಾರ ನೀನ್ ಹೇಗಪ್ಪ ಹೇಳ್ತೀಯಾ? ಜನಾಬ್, ಇವ್ರು ವಿಷ ಮುಚ್ಚಿಟ್ಟಿದ್ದಾರೆ, ಅದ್ರ ಮೇಲೆ ಪರ್ದೆ ಹೇಳ್ತಿದ್ದಾರೆ. ನಾವು ನಡೆದಿದ್ದ ನಡ್ದಾಗೆ ಹೇಳ್ತೇವೆ. ಆಯ್ತು, ನೀವೇ ಹೇಳ್ಬಿಡಿ. ಸ್ವಾಮಿ, ಇವರ ಮನೆಯಲ್ಲಿ ವಿಗ್ರಹಗಳನ್ನು ಪೂಜಿಸಿದ್ದಾರೆ, ಪ್ರಪಂಚಕ್ಕೆ ಗೊತ್ತಾಗೋ ರೀತಿಯಲ್ಲಿ ಪೂಜೆ ಮಾಡಿದ್ದಾರೆ. ಅಲ್ಲದೆ ಅದಕ್ಕೇನು ಅಂತಾರಲ್ಲ, ಅದನ್ ಮಾಡಿದ್ದಾರೆ. ಮತ್ತೆ ಇನ್ನೇನೇನೋ ಮಾಡಿದ್ದಾರೆ, ದೀಪಗಳನ್ನು ಹಚ್ಚಿದ್ದಾರೆ. ನಿನ್ನೆ ದೀಪಾವಳಿ ಹಬ್ಬ ಇತ್ತಲ್ಲ, ಸಿಹಿ ತಿಂಡಿ ಮಾಡಿ ಎಲ್ಲ ನೀವು ಹಂಚಿ ಬಂದಿದ್ದಾರೆ. ಆಯ್ತಾ, ಈಗ ಮಿರ್ಜಾ ಸಾಹೇಬ್ರನ್ನ ಕೇಳಲಿಕ್ಕೆ ಅನುಮತಿ ಕೊಡ್ತೀರೇನು? ಮಿರ್ಜಾ ಸಾಹೇಬ್ರೆ, ಜನ ತಮ್ಗೆ ಗೊತ್ತೇ ಇದೆ, ನಮ್ ಬಂಗ್ಲೆ ಮಾಡಿದ ಮೇಲೆ ರತನ್ ಲಾಲ್ ತಾಯಿ ವಾಸ ಮಾಡ್ತಾ ಇದ್ದಾರೆ. ಅವ್ರ ತಮ್ಮಪ್ಪ ದೀಪಾವಳಿ ಬರ್ತಿದೆ, ಆಚರಿಸಕ್ ಅನುಮತಿ ಕೊಡಿ ಅಂದ್ರು. ಅದಕ್ಕೆ ಕೊಡ್ತೀವಿ. ಹೇ ಮೌಲ್ವಿ ಸಾಬ್, ಗಂಟೆ ಸದ್ದನ್ನ ನನ್ ಕಿವಿಯರ ನಾನೇ ಕೇಳಿಸ್ಕೊಂಡಿದ್ದೀನಿ. ಕೊಂಚ ತಾಳು ಮಾರಾಯ. ಆ ಹಿಂದೂ ಮುದುಕಿ ಭಗವಂತನ ಉಪಾಸನೆ ಮಾಡಿದ್ರು, ಅಂದ್ರೆ ಪ್ರಾರ್ಥನೆ ಮಾಡಿದ್ದಾಳೆ. ಅವಳ ಗಂಟೆ ಬಾರಿಸಿದನು, ಪೂಜೆ ಮಾಡಿದನು, ಉಪಾಸನೆ ಇದ್ದಿರೋನು. ಇನ್ಯಾವ ಶಬ್ದ ಉಪಯೋಗಿಸ್ಬೇಕು? ಪೂಜೆ 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 ಅಂದ್ರೆ ಉಪಾಸನೆ. ಏನಾಯ್ತು ಈಗ? ಪ್ರತಿಯೊಬ್ಬರಿಗೂ ಪೂಜೆ ಮಾಡುವ ಹಾಗೂ ತಮ್ಮ ತಮ್ಮ ದೈವವನ್ನು ಸ್ಮರಿಸುವ ಹಕ್ಕಿದೆ. ಅವಳು ನಾಳೆ ಆ ಮುದುಕಿಲಿ ದೇವಸ್ಥಾನ ಕಟ್ಟಿಸಿದ್ರು ಅಂತ ಇಟ್ಕೊಳ್ಳಿ, ಹಾಗೇನ್ ಮಾಡ್ತೀರಾ? ಮಗು, ದೇವಸ್ಥಾನಗಳನ್ನ ಕಟ್ಟಲಿಕ್ಕೆ ಅವಕಾಶ ಮಾಡಿಕೊಡದೆ ಇರೋದಾಗ್ಲಿ, ದೇವಸ್ಥಾನಗಳನ್ನ ನಾಶ ಮಾಡೋದಾಗ್ಲಿ ಇಷ್ಟವಲ್ಲ ಮಗ. ಅಂದ್ರೆ ಇಷ್ಟಂದ್ರೆ ಏನು? ಮಗು, ನೀನು ಮಸೀದಿ ಬಳಿ ಬಾ. ಇಸ್ಲಾಂ ಅಂದ್ರೆ ಏನಂತ ನಾ ನಿನಗೆ ತಿಳಿ ಹೇಳ್ತೀನಿ. ನಿಮ್ಮ ಅಕ್ಕಪಕ್ಕದವರು ಯಾವುದೇ ಧರ್ಮದವರಾಗಿರ್ಬೋದು, ಅವರಿಗೆ ಇಸ್ಲಾಂ ಎಷ್ಟೆಲ್ಲ ಹಕ್ಕುಗಳನ್ನು ನೀಡಿದೆ ಅಂತ ನೀನು ಊಹೆ ಮಾಡ್ಕೊಳ್ಳಿಕ್ಕೂ ಸಾಧ್ಯವಿಲ್ಲ. ಆ ಹಿಂದೂ ಹೆಂಗಸು ವಯಸ್ಸಾದ ವಿಧವೆ ಹುಡುಗು. ನಮ್ಮ ಧರ್ಮದಲ್ಲಿ ವಿಧವೆಯರಿಗೆ ತುಂಬಾ ಗೌರವವಿದೆ. ಕುರಾನ್ ಹೇಳೋ ಪ್ರಕಾರ ವಿಧವೆಯರಿಗೆ ಮತ್ತು ಬಡವರಿಗೆ ದುಡಿಯುವ ಮನುಷ್ಯ ಇಡೀ ರಾತ್ರಿ ನಮಾಜ್ ಮತ್ತು ಇಡೀ ದಿನ ಉಪವಾಸ ಮಾಡಿದವನಿಗೆ ಸಮನಾಗಿರುತ್ತಾನೆ. ವಿಧವೆ ಹಿಂದೂ ಆಗಿರ್ಬೇಕು ಅಥವಾ ಮುಸಲ್ಮಾನ ಆಗಿರ್ಬೇಕು ಮೌಲ್ವಿಗಳೇ? ಮಗು, ಇಸ್ಲಾಂ ಮಾನವ ಸಮಾಜಕ್ಕೆ ಅನುಗುಣವಾಗುವಂತಹ ಎಷ್ಟೋ ಅಧಿಕಾರಗಳನ್ನು ನೀಡಿದೆ. ಇವುಗಳಲ್ಲಿ ಬಣ್ಣ, ಧರ್ಮ, ಜಾತಿ, ಪಂಗಡ ಅಂತ ಯಾವ ಭೇದ ಭಾವನೆ ಮಾಡಿಲ್ಲ ಮಗ. ಕೇಳಿಸ್ಕೊಂಡ್ರೇನೋ?
ಒಂದಿಬ್ರು ಇದ್ಬಿಟ್ರೆ ಇಸ್ತಾನ್ ಧರ್ಮ ಮುಗ್ದೋಯ್ತು. ಇವ್ರು ನಾನು ಚಿಕ್ಕವನಿಂದ ನೋಡಿದೀನಿ, ಇವ್ರ ಅಪ್ಪ ಬೇರೆ ಮನೆ ಗುರಿ ಕಾಯ್ತಿದ್ರು, ಜನ ಚಂದ ಚಂದ ಎತ್ತಿ ಹಚ್ಚಿದ್ರು. ಎಷ್ಟೋ ದಿನ ತಿನ್ನಕ್ಕೂ ಇದ್ದಿರ್ಲಿಲ್ಲ. ಸಾಕೋಣ. ಪ್ರತಿಯೊಬ್ಬ ಜೀವಿಯೂ ಕವಿ. ಲಾಹೋರ್ ಇಂದ ಕರಾಚಿಗೆ, ಕರಾಚಿಯಿಂದ ಲಾಹೋರ್ಗೆ ಹೋಗಿ ಬರುವ ರೈಲು, ಆ ರೈಲು ಬಂದಾಗ ಬಾಗಿಲು ತೆಗೆಯುತ್ತಾರಲ್ಲ, ಆತನು ನನಗಿಷ್ಟ. ಆ ಬಾಗಿಲು ತೆಗೆದು ಎಂತ ಅನುಭವ ಮತ್ತೆ ಕವಿಯ ಕೆಲಸವೂ ಅದೇ, ಬಾಗಿಲನ್ನು ತೆರೆಯುವುದು, ಬಾಗಿಲನ್ನು ಮುಚ್ಚುವುದು. ಅರೆ ವಿಜಯ ಅಮ್ಮ ಈ ಒತ್ತಡ ಪಟ್ಟಿ ತಗೋ. ಅರೆ ಅಮ್ಮ, ಬನ್ನಿ ಅಮ್ಮ, ವಿಜಯ ತಗೋ ಬನ್ನಿ ಅಮ್ಮ. ಈ ಹೊತ್ತಲ್ಲಿ ಪೆಟ್ಟಿಗೆ ತಗೊಂಡು ಎಲ್ಲಿ ಹೋಗ್ತಿದ್ದೀರಿ? ನಾನು ದಿಲ್ಲಿಗೆ ಹೋಗ್ಬೇಕಂತಿದ್ದೀನಿ ಮಗ. ಏನೋ ದಿಲ್ಲಿಗ? ದಿಲ್ಲಿಗೆ ಯಾಕೆ? ಇದು ಖಂಡಿತ ಸಾಧ್ಯ ಇಲ್ಲ. ನಾವೆಲ್ಲ ಇಲ್ಲಿರ್ಬೇಕಾದ್ರೆ ನೀವು ದಿಲ್ಲಿಗೆ ಎಲ್ಲಿ ಹೋಗ್ತೀರಾ? ಅಮ್ಮ ಅಂತ ಕರೆಯುತ್ತೆ ಜನ್ಗಳು. ನೀವು ಅಂದ್ರೆ ಕಣ್ಣಿ ಬಂದಿರ್ತಾರೆ, ನಾವೊಂದು ನೀವು ಅಂದ್ರೆ ಪ್ರಾಣನೆ ಬಿಟ್ಟಿವಿ. ನಮ್ಮೆಲ್ಲರ ತಾಯಿ, ನೀವೇನು ಹೇಳ್ತೀರೋ ಅದನ್ನು ನಾವು ಕೇಳ್ತೀವಿ. ನೀವು ನಮ್ಮ ತಾಯಿ ಆಗಿರಲ್ಲ ಅಂತ ಮಾತ್ರ ಹೇಳ್ಬೇಡಿ ಅಮ್ಮ, ಹೇಳ್ಬೇಡಿ. ನೀವು ನೇರವಾಗಿ ಮನೆಗೆ ನಡೀರಿ. ಎರಡು ಮೂರು ಜನ ಕೊಟ್ಟರು ಏನ್ ತಾನೆ ಮಾಡಲಿಕ್ಕಾಗುತ್ತೆ? ಅದೆಲ್ಲವನ್ನು ನೋಡಿದ್ದೀನಿ. ಆಗಲೂ ಅಷ್ಟೇ, ಎರಡು ಮೂರು ಜನ ಕೊಂಡಾಗ ನಿಮಗೆ ಏನು ಮಾಡಲ್ಲ ಅಂದ್ರು. ನಮ್ಮನ್ನೆಲ್ಲ ಬಿಟ್ಟೋದ್ರೆ ನಾವೆಲ್ಲ ನಗ್ನರಾಗಿ ಬಿಡ್ತೀವಿ, ಬಡವರಾಗಿ ಬಿಡ್ತೀವಿ. ನಗ್ನಗೊಂಡ ಮನುಷ್ಯ ನಗ್ನನೇ ಹೊರತು ಹಿಂದೂನು ಅಲ್ಲ, ಮುಸಲ್ಮಾನನ ಅಲ್ಲ ಅಮ್ಮ. ಹೌದಮ್ಮ, ದಯವಿಟ್ಟು ನೀವು ಎಲ್ಲೂ ಹೋಗ್ಬೇಡಿ ಅಮ್ಮ. ಇದೇ ನಿಮ್ ಬೆಡ್ಗೆ ತಗೋ ಅಮ್ಮ, ಮನೆಗೆ ನಡೀರಿ. ಅಬ್ಬ ಜಾನ್, ಅಮ್ಮಿ ಜಾನ್, ಅಜ್ಜಿ ಇಲ್ಲವರೆ ಬನ್ನಿ. ಹೇಳೋಜಿ, ಯಾಕಜ್ಜಿ ಮನೆ ಬಿಟ್ಟು ಹೋಗ್ತಾ ಇದ್ಯಾ? ಹೇಳೋಜಿ, ನಮಗೇನು ತಪ್ಪಾಯ್ತಾ ಅಜ್ಜಿ? ಏನಂತ ಮಾತಾಡ್ತಾ ಇದ್ಯಾ ಮಗ? ನನ್ನ ಮಕ್ಕಳಿಂದ ತಪ್ಪಾಗಕ್ಕೆ ಹೇಗ್ ಸಾಧ್ಯ? ಇಲ್ಲ, ನಾನು ನಿನ್ನ
ಅಜ್ಜಿ. ಅಮ್ಮ, ನಮ್ಮ ಆಸ್ತಿ ಅಂತಸ್ತನನ್ನು ಎಲ್ಲ ಲಾಹೋರ್ನಲ್ಲಿ ಬಿಟ್ಟು ಲಕ್ನೋಗೆ ಬಂದಾಗ ನಮ್ಮನ್ನು ತಮ್ಮ ಸ್ವಂತ ಮಕ್ಕಳಂತೆ ನೋಡ್ಕೊಂಡಿದ್ದೀರ. ನಮ್ಮನ್ನು ಬಿಟ್ಟು ಹೋಗ್ಬೇಡಿ ಅಮ್ಮ, ನಮ್ ಜೊತೆನೆ ಇರಿ ಅಮ್ಮ. ಹೌದು ಅಮ್ಮ, ದಯವಿಟ್ಟು ನಮ್ ಜೊತೆನೆ ಇರಿ ಅಮ್ಮ. ನನ್ಗೆಲ್ಲ ಗೊತ್ತಿದೆ, ನನ್ನಿಂದ ನಿಮ್ಗಳಿಗೆ ಎಷ್ಟು ತೊಂದರೆ ಆಗ್ತಾ ಇದೆ ಅಂತ. ಆದ್ರೆ ನೀವುಗಳು ನನ್ನಿಂದ ಅದನ್ನೆಲ್ಲ ಮುಚ್ಚಿಟ್ಟಿದ್ದೀರ. ಇಲ್ಲ ಅಮ್ಮ, ಇಲ್ಲ, ನೀವು ನಮ್ ಜೊತೆ ಇರೋದ್ರಿಂದ ನಮ್ಗೆ ಯಾವ ತೊಂದ್ರೆನು ಇಲ್ಲ ಅಮ್ಮ. ಸರಿ, ನನಗೆಲ್ಲ ಹೋಗಲ್ಲ, ಇಲ್ಲೇ ಇರ್ತೀನಿ. ನನ್ ಪ್ರಾಣ ಇರೋವರೆಗೂ ಎಲ್ಲ ಅವರಲ್ಲೇ ಇರ್ತೀನಿ, ನಿಮ್ಗಳ ಜೊತೆ ಇರ್ತೀನಿ. ಏನ್ ಮಾತು ಅಂತ ಹೇಳ್ತೀರಾ? ನಾವೆಲ್ಲ ಅವ್ರ ಕಡೆ ಇರ್ತಾನೆ, ಅವ್ರು ನಿಂತಾನೆ. ಬೈಜಾನ್, ನೀನ್ ಹೋಗಿ ಎಲ್ಲ ಮೊಹಲ್ಲದವ್ರನ್ನ ಕರ್ಕೊಂಡ್ ಬೇಗ ಬೇಗ. ಅಲಿಂ ಭಾಯಿ, ಮಸೀದಿಗೆ ಹೋಗಿ ಒಂದು ಪುತ್ತೋಳ ಎತ್ಕೊಂಡು ಬನ್ನಿ, ಹಾಗೆ ಒಂದು ಬಿಳಿ ಬಟ್ಟೆ ಎತ್ಕೊಂಡು ಬನ್ನಿ. ಅಮ್ಮ ಬಂತು. ಸರಿ ಸರಿ ಭಾಯಿ. ಓ ಮಾನ ಬಂತು. ಸರಮ ಸರಮ ಬನ್ನಿ. ಆಮೀನ್. ಅಲ್ಲಾಹು ಅಕ್ಬರ್. ಅಲ್ಲಾಹು ಅಕ್ಬರ್. ನೀವೆಲ್ಲ ಏನ್ ತೀರ್ಮಾನ ಮಾಡಿದ್ರಿ? ಸ್ಮಶಾನ ಈಗಿಲ್ಲ, ನಮ್ಗೆ ಹಿಂದೂ ರೀತಿ ರಿವಾಜುಗಳು ಗೊತ್ತಿಲ್ಲ. ಯಾರನ್ನಾದ್ರೂ ಕೇಳೋಣ ಅಂದ್ರೆ ಈ ಪಟ್ಟಣದಲ್ಲಿ ಬೇರೆ ಯಾರು ಹಿಂದೂಗಳಿಲ್ಲ. ಸಾಯೋದಕ್ಕಿಂತ ಮುಂಚೆ ಅಮ್ಮ ಮುಸ್ಲಿಂ ಆಗಿದ್ರೇನು? ಇಲ್ಲ. ಮತ್ತವ್ರನ್ನ ಸಮಾಧಿ ಮಾಡೋಕ್ ಹೇಗ್ ಸಾಧ್ಯ? ಮತ್ತಿನ್ನೇನೇ ಮಾಡ್ಬೇಕು? ಅದನ್ನೇ ಕಣಪ್ಪ ನಾನು ನಿಮ್ಮನ್ನು ಕೇಳ್ತಾ ಇರೋದು. ಆ ಹಿಂದೂ ಹೆಂಗ್ಸು ತೀರ್ಕೊಂಡಿದ್ದಾರೆ, ಅವರ ಅಂತಿಮ ಕ್ರಿಯೆನ ಹಿಂದೂ ಪದ್ಧತಿಯಲ್ಲೇ ಆಗ್ಬೇಕು. ಹೌದೌದು. ನೋಡಿ, ಏನ ಯಾವುದೇ ಧರ್ಮದ್ದಾಗಿರ್ಬಹುದು, ಅಂತ್ಯಕ್ರಿಯೆ ಮಾಡುವಾಗ ಅವರ ಧರ್ಮಕ್ಕೆ ಮತ್ತೆ ಅವರ ನಂಬಿಕೆಗೆ ನೋವು ಉಂಟು ಮಾಡಬಾರ್ದಲ್ವೇ? ಸತ್ತರೆ ನಾವೆಲ್ಲ ರಾಮ್ ನಾಮ್ ಸತ್ಯ ಹೇಳ್ಬೇಕು ಅಂತ ಇಸ್ಲಾಂ ಹೇಳುತ್ತೆ. ನಾವು ಕೋಪ ಮತ್ತು ವಿವೇಕ ಎಂದೂ ಜೊತೆಗಿರುವುದಿಲ್ಲ. ಆಕೆಯ ಋಣಭಾರ ನಿಮ್ಮ ಯಾರ ಮೇಲಿಲ್ಲ ಹೇಳಿ? ಹೌದು. ಆಕೆ ನಿಮ್ಗಳ ಯಾರ ಸೇವೆ ಮಾಡಿಲ್ಲ ಹೇಳಿ? ನಿಜ. ಇಂದು ಆಕೆ ಸಾವಿನ ಮಡಿಲಲ್ಲಿ ಮಲಗಿದ್ದಾಳೆ. ಅವರ ಧರ್ಮ ಯಾವುದಿತ್ತೋ ಅದಕ್ಕನುಗುಣವಾಗಿ ಅಂತ್ಯಕ್ರಿಯೆ ಮಾಡೋಣ. ಇದು ತಪ್ಪು, ಧರ್ಮ ದ್ರೋಹ. ಮಗು, ಇಲ್ಲ, ಇದು ಈಗ ಆಗ್ಬೇಕು. ಇದು ನಮ್ಮ ಕರ್ತವ್ಯ, ನಮ್ಮ ಧರ್ಮ. ಅಲ್ಲಿ ಸಾಬ್, ನೀವು ಚಟ ತಗೊಂಬನ್ನಿ. ನಡೆಯೋ.
ಅಶದು ಭಗವಂತನ ಪ್ರಾರ್ಥನಾ ಮಂದಿರವಿದು. ಇಲ್ಲಿಗೆ ಮುಖ ಮುಚ್ಕೊಂಡು ಬರೋ ಅವಶ್ಯಕತೆ ಆದ್ರೂ ಏನಿದೆ ಮಕ್ಕಳೇ? ಅಶದು ನನ್ನಿಂದ ನಿಮ್ಗಳ ಮುಖ ನೋಡಕ್ ಆಗದೇ ಇರಬಹುದು, ಆದ್ರೆ ಆ ಉದಾ ನೋಡ್ತಾರೆ ನಿಜವಾದ ಮುಸಲ್ಮಾನೆ ಆಗಿದ್ರೆ ಅವನಿಗಂಚಿ ಓಡಿ ಹೋದು. ಮಸೀದಿಗಳ ಬಿಟ್ಟು ಹೊರ ಬನ್ನಿ, ಬಡತನದ ಬುಡ ಮಟ್ಟ ಕೀಳ ಬನ್ನಿ. ಚರ್ಚು ಮಸೀದಿಗಳ ಬಿಟ್ಟು ಹೊರ ಬನ್ನಿ, ಬಡತನದ ಬುಡ ಮಟ್ಟ ಕೀಳ ಬನ್ನಿ. ಸಿಲುಕದಿರಿ ಮತವೆಂಬ ಮೋಹದ ಜ್ಞಾನಕ್ಕೆ, ಸಿಲುಕದಿರಿ ಮತವೆಂಬ ಮೋಹದ ಜ್ಞಾನಕ್ಕೆ, ಮತಿಯಿಂದ ದುಡಿ ರೈ ಲೋಕ ಹಿತಕ್ಕೆ, ಮತಿಯಿಂದ ದುಡಿ ರೈ ಲೋಕ ಹಿತಕ್ಕೆ. ಆ ಮತದ ಈ ಮತದ ಹಳೆ ಮತದ ಸಹವಾಸ, ಆ ಮತದ ಈ ಮತದ ಹಳೆ ಮತದ ಸಹವಾಸ. ಸಾಕಿನ್ನು ಸೇರಿ ರೈ ಮನುಜ ಮತಕ್ಕೆ, ಸಾಕಿನ್ನು ಸೇರಿ ರೈ ಮನುಜ ಮತಕ್ಕೆ. ಓ ಬನ್ನಿ ಸೋದರರ ವಿಶ್ವ ಪಥಕ್ಕೆ, ಓ ಬನ್ನಿ ಸೋದರರ ವಿಶ್ವ ಪಥಕ್ಕೆ, ಓ ಬನ್ನಿ ಸೋದರರ ವಿಶ್ವ ಪಥಕ್ಕೆ, ಓ ಬನ್ನಿ ಸೋದರರ ವಿಶ್ವ ಪಥಕ್ಕೆ. ಓ ಬನ್ನಿ ಸೋದರ